ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ. ಇವತ್ತು ನಾನು ಮೆಣಸಿನ ಬಳ್ಳಿಗೆ ತಳದಲ್ಲಿ ಮಣ್ಣು ಕೊಡುವ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದನ್ನು ಮಳೆಗಾಲ ಮುಗಿದ ನಂತರ ಮಾಡಬೇಕು. ಮೊದಲಿಗೆ ಕಳೆಯನ್ನೆಲ್ಲ ತೆಗೆಯಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸಿದ್ದೀವಲ್ಲ, ಈ ರೀತಿ ಎಲ್ಲ ಕಳೆಯನ್ನು ತೆಗೆದು ಅನಂತರ ಕೆಳಗೆ ಬಂದಿರುವ ರನ್ನರ್ಗಳು, ನೋಡಿ ಬಾಟಮ್ಮಲ್ಲಿ ಪೇಪರಲ್ಲಿ ಬಂದಿರೋ ರನ್ನರ್ಗಳನ್ನು ಕಟ್ ಮಾಡಬೇಕು. ನೀವು ಈ ರನ್ನರ್ಗಳಿಂದ ಗಿಡ ಮಾಡಬೇಕಂತಿದ್ದರೆ ಈ ರನ್ನರ್ಗಳನ್ನು ಮೇಲಕ್ಕೆ ಎತ್ತಿ ಕಟ್ಟಿ ಇಡಬಹುದು, ಇಲ್ಲದಿದ್ದರೆ ಕಟ್ ಮಾಡಿ ತೆಗೆಯುವುದು ಉತ್ತಮ. ಕಟ್ ಮಾಡುವ ಮೊದಲು ನೀವು ಕಟ್ ಮಾಡುವ ಕತ್ತರಿಯನ್ನು ಕಾರ್ಬೆಂಡೇಜಮ್ ಲೋಷನಲ್ಲಿ ಮುಳುಗಿಸಿ ತೆಗೆಯುವುದು ಒಳ್ಳೆಯದು. ನೋಡಿ, ಅದಾದ ನಂತರ ಟ್ರೇಲ್ ಕಟ್ಟಿಂಗ್ ಅಂದರೆ ಮೇಲಿಂದ ಕೆಳಗೆ ಬಂದಿರುವ, ಕೆಳಗೆ ಜೋತು ಬಿದ್ದಿರುವ ಟ್ರೇಲ್ಗಳನ್ನು ಕಟ್ ಮಾಡಬೇಕು. ಇದನ್ನು ನಾವು ಹಿಂಜೋಲು ಅಂತ ಕೂಡ ಹೇಳ್ತೀವಿ. ಇದರಲ್ಲಿ ಕ್ರಾಪ್ ಆಗುವುದಿಲ್ಲ, ಅದನ್ನು ಕೂಡ ಕಟ್ ಮಾಡಬೇಕು. ಈ ಕೆಲಸವನ್ನು ಕೊನೆಯ ಮಳೆ ಆಗಿ ಒಂದು ವಾರದ ನಂತರ ಮಾಡುವುದು ಒಳ್ಳೆಯದು. ಇದಾದ ನಂತರ ನೀವು ಗಿಡಗಳ ಮಧ್ಯೆ ಮಣ್ಣನ್ನು ಸ್ಕ್ರೇಪ್ ಮಾಡಿ ತೆಗೆಯಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಕಳೆಯನ್ನೆಲ್ಲ ತೆಗೆದು ಮೇಲಿನ ಪದರದ ಮಣ್ಣನ್ನು ಸ್ಕ್ರೇಪ್ ಮಾಡಬೇಕು. ನೋಡಿ, ಈ ರೀತಿ ಸ್ಕ್ರೇಪ್ ಮಾಡಿ ಕಲೆಕ್ಟ್ ಮಾಡಿ ಇದನ್ನು ಮೆಣಸಿನ ಬಳ್ಳಿಯ ತಳದಲ್ಲಿ ಹಾಕಬೇಕು. ಈ ರೀತಿ ಹಾಕುವುದರಿಂದ ನಿಮಗೆ ತಳಮಟ್ಟದಲ್ಲಿ ತಂಪಾಗಿ ಇದ್ದು ಗಿಡದ ಬೆಳವಣಿಗೆ ತುಂಬ ಉತ್ತಮವಾಗಿರುತ್ತದೆ ಹಾಗೂ ಗಿಡದ ಬೇರುಗಳಿಗೆ ರಕ್ಷಣೆಯನ್ನು ಕೂಡ ಒದಗಿಸುತ್ತದೆ. ಈ ಕೆಲಸವನ್ನು ಮಾಡುವ ಮೊದಲು ಕಾಂಪೋಸ್ಟ್ ಅಪ್ಲಿಕೇಶನ್ ಅಥವಾ ಗೊಬ್ಬರ ಹಾಕುವುದಿದ್ದರೆ ಮೊದಲೇ ಹಾಕಿ ಮುಗಿಸಬೇಕು, ಅನಂತರ ಈ ಕೆಲಸವನ್ನು ಮಾಡಬೇಕು. ಈ ಕೆಲಸಕ್ಕೆ ಅರ್ಥಿಂಗ್ ಅಪ್ ಅಂತ ಹೇಳುತ್ತಾರೆ. ಒಂದು ಜನ 40 ಗಿಡ ಮಾಡಬಹುದು. ತಳಮಟ್ಟದಲ್ಲಿ ಮಣ್ಣು ಹಾಕುವಾಗ ಸಮತಟ್ಟಾಗಿ ಇಡಬೇಕು. ಇಳಿಜಾರು ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಮಣ್ಣನ್ನು ಹಾಕಿ ಏರಿಕೆ ಮಾಡಬೇಕು. ಇದರಿಂದ ನಾವು ಪೋಸ್ಟ್ ಮಾನ್ಸೂನ್ ಅಂದರೆ ಮಳೆಗಾಲ ಮುಗಿದ ನಂತರ ನೀರು ಹಾಕುವಾಗ ನೀರು ಹರಿದು ಹೋಗುವುದಿಲ್ಲ, ಎಲ್ಲ ತಳದಲ್ಲೇ ಇಂಗಿ ಗಿಡಗಳಿಗೆ ಪೂರ್ತಿಯಾಗಿ ನಾವು ಹಾಕಿದ ನೀರು ಸಿಗುತ್ತದೆ. ಹಾಗಾಗಿ ಇದನ್ನು ಎಲ್ಲಿ ಇಳಿಜಾರು ಪ್ರದೇಶ ಜಾಸ್ತಿ ಇದೆ ಅಲ್ಲಿ ಸ್ವಲ್ಪ ಎತ್ತರಕ್ಕೆ ಮಣ್ಣು ಮಾಡಿ, ಎತ್ತರದ ಪ್ರದೇಶದಲ್ಲಿ ಸ್ವಲ್ಪ ಕಡಿಮೆ ಮಣ್ಣು ಹಾಕಿ ಸಮತಟ್ಟಾಗಿ ಮಾಡಬೇಕು. ಹಾಗೆ ಈ ಪ್ಲಾಟ್ಫಾರ್ಮ್ನ ಎಡ್ಜಲ್ಲಿ ಸ್ವಲ್ಪ ಏರಿಕೆ ರೀತಿ ಮಾಡಿದರೆ ನಾವು ಹಾಕುವ ನೀರೆಲ್ಲ ಹರಿದು ಹೋಗದೆ ಎಲ್ಲ ಗಿಡದ ಬುಡದಲ್ಲೇ ಇಂಗಿ ಹೋಗುತ್ತದೆ. ಈ ಕೆಲಸ ಮಾಡುವುದರಿಂದ ನಿಮ್ಮ ಮೆಣಸಿನ ಬಳ್ಳಿಯು ತುಂಬ ಉತ್ತಮವಾಗಿ ಬೆಳೆಯುತ್ತದೆ. ಇದನ್ನು ಮಾಡುವುದರಿಂದ ಮಳೆಗಾಲದಲ್ಲಿ ಇಂಗಿ ಹೋದ ನೀರು ಆವಿಯಾಗದಂತೆ ತಡೆಯುತ್ತದೆ. ಈ ಕೆಲಸವನ್ನು ಮಳೆಗಾಲ ಮುಗಿದ ನಂತರ ಮಾಡುವುದರಿಂದ ನಮಗೆ ವಾಟರಿಂಗ್ ಮಾಡಲು ತುಂಬ ಉಪಯುಕ್ತವಾಗುತ್ತದೆ. ನಾವು ಹಾಕುವ ನೀರು ಎಲ್ಲ ಗಿಡದ ಬುಡದಲ್ಲಿ ಇಂಗಿ ಹೋಗಿ ಗಿಡಗಳಿಗೆ ಉತ್ತಮ ಬೆಳವಣಿಗೆ ಸಿಗುತ್ತದೆ. ಈ ಕೆಲಸದಿಂದ ಬೇರುಗಳ ರಕ್ಷಣೆ ಕೂಡ ಆಗುತ್ತದೆ. ಇದರಿಂದ ಗಿಡದ ಬೆಳವಣಿಗೆ ಕೂಡ ಉತ್ತಮವಾಗಿರುತ್ತದೆ. ಈ ಕೆಲಸವನ್ನು ಮಾಡಲು ಸೂಕ್ತವಾದ ಸಮಯ ಅಂದರೆ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಾಗಿರುತ್ತದೆ. ಕೊನೆಯ ಮಳೆ ಬಿದ್ದು ಒಂದು ವಾರಗಳ ನಂತರ ಈ ಕೆಲಸ ಮಾಡಲು ಸೂಕ್ತವಾಗಿರುತ್ತದೆ. ಈ ಕೆಲಸವನ್ನು ಎಲ್ಲ ಮೆಣಸಿನ ಬಳ್ಳಿಗಳಿಗೆ ಕೂಡ ಮಾಡುವುದು ಉತ್ತಮ. ಇದು ಸಮತಟ್ಟಾದ ಪ್ರದೇಶದಲ್ಲಿ ತುಂಬ ಎತ್ತರವಾದ ಮಣ್ಣನ್ನು ಕೊಡುವ ಅವಶ್ಯಕತೆ ಇಲ್ಲ. ಒಂದು ಕಡೆ ಇಳಿಜಾರು, ಒಂದು ಕಡೆ ಎತ್ತರ ಇದ್ದರೆ ಸ್ವಲ್ಪ ಜಾಸ್ತಿ ಮಣ್ಣು ಹಾಕಿ ಸಮತಟ್ಟು ಮಾಡಬೇಕು. ನೋಡಿ, ಈ ವಿಡಿಯೋದಲ್ಲಿ ಒಂದು ಕಡೆ ಇಳಿಜಾರಿದೆ, ಅಲ್ಲಿ ಜಾಸ್ತಿ ಮಣ್ಣು ಹಾಕಿದ್ವಿ, ಎತ್ತರದ ಪ್ರದೇಶದಲ್ಲಿ ಕಮ್ಮಿ ಮಣ್ಣು ಹಾಕಿ ಸಮತಟ್ಟು ಮಾಡಿದ್ವಿ. ನೋಡಿ, ನಾವು ಇಲ್ಲಿ ಹಾಕುವ ನೀರು ಯಾವುದೇ ಕಡೆ ಹರಿದು ಹೋಗದೆ ಸಂಪೂರ್ಣವಾಗಿ ಇಂಗಿ ಹೋಗುತ್ತದೆ. ಈ ಕೆಲಸ ಮಾಡುವುದರಿಂದ ನಿಮ್ಮ ಮೆಣಸಿನ ಬಳ್ಳಿಯು ನಿಮಗೆ ಉತ್ತಮ ಇಳುವರಿಯನ್ನು ಕೊಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯ್ನ್ ಆಗಿ. ಥ್ಯಾಂಕ್ ಯು.